ನಮಸ್ಕಾರ, ಹೇ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ನಾನು ಹರ್ಷಿತಾ. ಇದೀಗ ವಾರ್ತೆಗಳ ವಿವರ. ಮೈತ್ರಿ ಸರ್ಕಾರದ ಶಾಸಕರ ರಾಜೀನಾಮೆಗೂ ನಮಗೂ ಯಾವುದೇ ಸಂಬಂಧವಿಲ್ಲವೆಂದು ಬಿಜೆಪಿ ನಾಯಕ ಶ್ರೀರಾಮುಲು ಈ ಡಿಜಿಟಲ್ ವಾಹಿನಿಗೆ ದೂರವಾಣಿ ಕರೆ ಮೂಲಕ ಸ್ಪಷ್ಟನೆ ನೀಡಿದ್ದಾರೆ. ಕೆಲವು ದಿನಗಳಿಂದ ಭಾರೀ ಕುತೂಹಲ ಮೂಡಿಸಿದೆ ರಾಜ್ಯದ ರಾಜಕೀಯ ಬೆಳವಣಿಗೆ. ಮೈತ್ರಿ ಸರ್ಕಾರ ಉರುಳಿ ಬಿಜೆಪಿ ಸರ್ಕಾರ ಬರುವುದೇ ಎಂಬ ಪ್ರಶ್ನೆಗೆ ನಮ್ಮ ವಾಹಿನಿಯ ವರದಿಗಾರರ ಜೊತೆ ದೂರವಾಣಿ ಕರೆಯಲ್ಲಿ ಮಾತನಾಡಿದ ಬಿಜೆಪಿ ನಾಯಕ ಶ್ರೀರಾಮುಲುರವರು, ನಮಗೂ ಮೈತ್ರಿ ಸರ್ಕಾರದ ಶಾಸಕರ ರಾಜೀನಾಮೆಗೂ ಯಾವುದೇ ಸಂಬಂಧವಿಲ್ಲ. ಇಂದು ಸಂಜೆ 4 ಗಂಟೆಗೆ ನಮ್ಮ ಪಕ್ಷದಿಂದ ಶಾಸಕಾಂಗ ಸಭೆ ಕರೆದಿದ್ದೇವೆ. ಮೈತ್ರಿ ಸರ್ಕಾರದ ನಾಯಕರು ಅವರೇ ಸ್ವಯಂ ಪ್ರೇರಿತವಾಗಿ ರಾಜೀನಾಮೆ ನೀಡಿದ್ದಾರೆ. ರಾಜೀನಾಮೆಗೂ ಬಿಜೆಪಿಗೂ ಯಾವುದೇ ಸಂಬಂಧವಿಲ್ಲ ಎಂದು ಈ ಡಿಜಿಟಲ್ ವಾಹಿನಿಗೆ ದೂರವಾಣಿ ಮೂಲಕ ಸ್ಪಷ್ಟನೆ ನೀಡಿದ್ದಾರೆ. ಯಾರು ರಾಜೀನಾಮೆ ಕೊಡ್ತಿದ್ದಾನೆ? ಸರ್, ನಾಗೇಶ್ ಅವರು ಮತ್ತೆ ಮಹೇಶ್ ಅವರು, ಕೊಳ್ಳೇಗಾಲ ಶಾಸಕ ಮಹೇಶ್ ಅವರು. ಮತ್ತೆ ಸರ್, ಇವಾಗ ಕೊಟ್ಬಿಟ್ಟು ಬಿಜೆಪಿಗೆ ಒಂದು ಬೆಂಬಲ ಸೂಚಿಸಿದ್ದಾರೆ, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಇಂದು ನೋಡ್ರಿ, ಬಿಜೆಪಿಗೆ ನಂತರ ನಮ್ಗೆ ಈ ರಾಜೀನಾಮೆಗೆ ಸಂಬಂಧ ಇಲ್ಲದಂತ ವಿಚಾರ ನೆನ್ಪಿಡ್ಕೊಂಡ್ಬಿಡ್ರಿ. ಓಕೆ ಸರ್. ಏನ್ ಡೆವಲಪ್ಮೆಂಟ್ ಆಗ್ತದೆ, ಅವ್ರು ಸ್ವಯಂ ಪ್ರೇರಣೆಯಿಂದ ಸ್ವಯಂ ಕೃಪಾ ಅಪರಾಧ ಮಾಡ್ಕೊಂಡು ಮಾಡ್ಕೊಂತ ಇದಾರ. ಓಕೆ ಸರ್, ನಮ್ದು ಯಾವ್ದೇ ಪಾತ್ರ ಇಲ್ಲ. ಬಿಜೆಪಿ ನಡಿಗೆ ಆಮೇಲೆ ನೋಡೋಣ. ಸದ್ಯಕ್ಕಂತೂ ಅವರಲ್ಲಿ ಭಿನ್ನಾಭಿಪ್ರಾಯ ಇದೆ, ನಮ್ಮಲ್ಲಿ ಭಿನ್ನಾಭಿಪ್ರಾಯ ಇಲ್ಲ. ನಿಮ್ಮ ಮುಖಂಡರುಗಳು ಯಾರು ನೀವು ಸೇರ್ಬಿಟ್ಟು ಯಾವ್ದೇ ರೀತಿ ಚರ್ಚೆ ಇಲ್ಲ? ನಾವು ಶಾಸಕಾಂಗ ಸಭೆ ಕರೆದಿದೀವಿ 4 ಗಂಟೆಗೆ. ಓಕೆ ಸರ್, ಅದರಲ್ಲಿ ತೀರ್ಮಾನ ತಗೊಂತೀವಿ ಈ ಮುಂದೆ ಹೆಂಗ ನಡೆದು ಹೋಗ್ಬೇಕನ್ನಂತ ವಿಚಾರದ ಬಗ್ಗೆ. ಓಕೆ ಸರ್, ಓಕೆ, ಇಷ್ಟೇ ಸರ್. ಈಗ ಮುಂಬೈಗೆ ಹೋಗಿದ್ದಾರೆ ಅಸಮಾಧಾನ, ಅದ್ರ ಸಮಾಧಾನ ನಮ್ ಸಂಬಂಧ ಇಲ್ಲದಂತ ವಿಚಾರ. ಹಾಗಾದ್ರೆ BSY CM ಆಗ್ತಾರೆ ಕೆಲವೊಂದು ನಾಯಕರುಗಳು? ಇಲ್ಲ, ಅವ್ರು ಏನ್ ಮಾಡ್ತಿದ್ರೆ ಗೊತ್ತಲ್ಲ, ಅವ್ರ ವೈಯಕ್ತಿಕ ಅಭಿಪ್ರಾಯ ಇರಬಹುದು. ನಮ್ದೇನ್ ಇಲ್ಲಿ ತನಕ ಆಗಿದೆ, ನಮ್ದು ಅದಕ್ಕ ಸಂಬಂಧ ಇಲ್ಲದಂತ ವಿಚಾರ. ನಮ್ ಪಾಟಿ ನಾವಿದೀವಿ, ಅವ್ರ ಪಾಟಿಗೆ ಏನೇನ್ ಭಿನ್ನಾಭಿಪ್ರಾಯಗಳು ಏನೇನ್ ಆಗ್ತಾ ಇದೆ ಅದೆಲ್ಲ ಆಗ್ತಾ ಇದೆ. ಓಕೆ ಸರ್, ಥ್ಯಾಂಕ್ ಯು ಸರ್.